ಹಾಯ್ ಎಲ್ರಿಗೂ ನನ್ನ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನೋಡುವುದು ಕಾರ್ಯಸಿದ್ಧಿ ಮಾಡುವ ಅಂಜನದ ಬಗ್ಗೆ ನೋಡೋಣ ಈ ಅಂಜನವನ್ನು ನೀವೇ ಮನೆಯಲ್ಲೇ ತಯಾರಿಸಿಕೊಳ್ಳುವಂತ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆನು ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನಲ್ನ ಸಾಕಷ್ಟು ಜನ ನೋಡ್ತಾ ಇದ್ದೀರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾವು ಮಾಡುವಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನಮ್ಮ ನಾಗದೇವತಾ ಆಸ್ಟ್ರಾಲಜಿ ಸೆಂಟರಿಂದ ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ದೂರ ಆಗಿರುವಂಥ ಲವರ್ಸ್ ವಶೀಕರಣ ಮತ್ತು ನಿಮಗೆ ಬಿಸ್ನೆಸ್ ವಶೀಕರಣ ದನ ಆಕರ್ಷಣ ಮಾಡುವಂಥ ಚಕ್ರಾಸ್ ದನ ಆಕರ್ಷಣ ಮಾಡುವಂಥ ಯಂತ್ರಾಸ್ ದನ ಆಕರ್ಷಣ ಮಾಡುವಂಥ ಲಕ್ಕಿ ಸ್ಟೋನ್ ಕುದುರೆ ಲಾಡ ಗುರುಗಂಜಿ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂಥ ರಕ್ಷಾ ಕವಚ ಪಾಸಿಟಿವ್ ಎನರ್ಜಿ ಕೊಡುವಂಥ ಶಿವನ ಚಕ್ರಗಳೆಲ್ಲ ನಮ್ಮಲ್ಲಿ ದೊರೆಯುತ್ತವೆ ನಮ್ಮನ್ನು ಸಂಪರ್ಕಿಸಿ ಈಗ ಹೊಸ್ದಾಗಿ ನಮ್ಮ ಚಾನಲ್ಗಳಲ್ಲಿ ನಿಮಗೆ ಹೆಲ್ತಿನ ಟಿಪ್ಸ್ಗಳು ಮತ್ತು ನಿಮಗೆ ಗಿಡಮೂಲಿಕೆ ಟಿಪ್ಸ್ಗಳು ಮತ್ತು ನಿಮಗೆ ಮುದ್ರಾ ಟಿಪ್ಸಸ್ಗಳೆಲ್ಲ ಚೇಂಜ್ ಮಾಡಿ ಹಾಕ್ತಾ ಇದ್ದೀವಿ ಅದು ಯಾಕೆ ಅಂತ ಅಂದರೆ ನಮಗೆ ಯೂಟ್ಯೂಬಲ್ಲಿ ಇವಾಗ ಸ್ವಲ್ಪ ಕಂಡೀಷನ್ಸ್ ಹಾಕಿದ್ದಾರೆ ಒಂದೇ ಥರ ಕಂಟೆಂಟ್ ಇರೋದನ್ನು ನೀವು ಹಾಕೋಂಗಿಲ್ಲ ಬೇರೆ ವೆರೈಟಿ ಆಫ್ ವೀಡಿಯೋಸ್ಗಳು ನೀವು ಹಾಕಬೇಕು ಅಂತ ಹಾಗಾಗಿ ನಿಮಗೆ ಹೆಲ್ತಿನ ಟಿಪ್ಸಸ್ ಎಲ್ಲನೂ ನಿಮಗೆ ಬರುತ್ತೆ ಹೆಲ್ತಿನ ಟಿಪ್ಸಸ್ ಎಲ್ಲನೂ ನಿಮಗೆ ತಾಳೆಗರಿಯಿಂದ ಅದೆಲ್ಲ ಚೆಕ್ ಮಾಡಿ ಹೇಳಂಥದ್ದು ಸೈ ಎಫೆಕ್ಟ್ಸ್ ಎಲ್ಲ ಏನೂ ಇರಲ್ಲ ಯಾಕೆ ಅಂತ ಅಂದರೆ ಅವೆಲ್ಲ ನಾನೇ ಅದನ್ನು ಯೂಸ್ ಮಾಡಿ ಅದರ ನಂತರ ನಿಮಗೆ ರಿಸಲ್ಟ್ ಬಂದ ಮೇಲೆನೆ ಅದನ್ನು ನಮ್ಮ ಎಲ್ಲ ಫ್ರೆಂಡ್ಸು ಸಬ್ಸ್ಕ್ರೈಬರ್ಗೂ ಕೊಡೋಂಥದ್ದು ಈಗ ಕಾರ್ಯಸಿದ್ಧಿ ಅಂಜನ ಮನೆಯಲ್ಲೇ ಮಾಡಿಕೊಳ್ಳುವಂಥ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ನೋಡ ಈ ಅಂಜನಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನಿಮಗೆ ಫಸ್ಟು ಉತ್ರಾಣಿ ಗಿಡವನ್ನು ನೀವು ನೋಡ್ಕೋಬೇಕು ಅದರ ನಂತರ ಕಂಪಲ್ಸರಿ ಅದಕ್ಕೆ ಕಂಕಣ ಕಟ್ಟಿ ಶಾಪ ನಿವರ್ತಿ ಮಾಡಿ ಅದರ ನಂತರ ನೀವೇನು ಮಾಡಬೇಕು ಅಂತ ಅಂದರೆ ನೀವು ಒಳ್ಳೆ ದಿನಗಳಲ್ಲಿ ನೀವೇ ನೋಡ್ಕೊಳ್ಳ್ರಿ ಇದಕ್ಕೆ ಇಂಥ ದಿನವೇ ಅಂತಲ್ಲ ಒಳ್ಳೆ ದಿನ ಬೇಕು ಆದರೆ ಪರ್ಟಿಕ್ಯುಲರಾಗಿ ಮಂಗಳವಾರ ಶನಿವಾರ ಬೇಡ ಅದರ್ವೈಸು ಒಳ್ಳೆ ದಿನ ನೋಡಿಕೊಂಡು ಹೋಗಬೇಕಾಗತ್ತೆ ನೀವು ಶಾಪ ನಿವರ್ತಿ ಕಂಕಣ ಕಟ್ಟೋ ವಿಧಾನನ ಕಂಪ್ಲೀಟಾಗಿ ಮುಗಿಸ್ಕೊಳ್ಳ್ರಿ ಅದ್ರ ನಂತರ ನೀವೇನು ಮಾಡಬೇಕು ಅಂತ ಅಂದರೆ ಆ ಗಿಡದ ಬೀಜಗಳು ಮೀನ್ಸ್ ಏನಂದರೆ ಆ ಮುಳ್ಳು ಮುಳ್ಳು ಥರ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗ್ದು ಒಂದು ಬಟ್ಲಿಗೆ ಹಾಕಿ ಇಟ್ಕೊಳ್ರಿ ಅದರ ನಂತರ ನೀವೇನು ಮಾಡಬೇಕು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಪಚಕರ್ ಪೂರನ ತೊಗೊಳ್ರಿ ಅದ್ರ ಜೊತೆಗೆ ನಿಮಗೆ ಕಪ್ಪು ಕುರಿಯ ಹಾಲು ಬೇಕು ಕುರಿ ಇರುತ್ತಲ್ಲ ಆ ಕುರಿಯ ಹಾಲು ಬೇಕಾಗುತ್ತೆ ಅದನ್ನು ಅರಿಯೋಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿಕೊಳ್ಳ್ರಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಳ್ಳ್ರಿ ಅದರ ನಂತರ ಏನು ಮಾಡಬೇಕು ಅಂತ ಅಂದರೆ ನೀವು ಲಗ್ನಗಳು ನೋಡಿಕೊಳ್ಳ್ರಿ ಅಥವಾ ಒಳ್ಳೆ ಟೈಮ್ಗಳನ್ನೂ ನೋಡಿಕೊಂಡು ಅದರ ನಂತರ ಏನು ಮಾಡಬೇಕು ನೀವು ಆಗಿ ಶುದ್ಧಿಯಿಂದ ಒಂದು ಮ್ಯಾಟ್ ಹಾಕ್ಕೊಂಡು ಕುತ್ಕೊಂಡು ಮಾಮೂಲಿ ಕಲ್ಲಿರಬಾರ್ದು ಅಂಜನಾರಿಯ ಅಂತಲೇ ಇರಬೇಕು ಅಥವಾ ನೀಟಾಗಿ ಹೊಸ್ದಾಗಿರುವಂಥ ನೀಟಾಗಿರುವಂಥ ಒಂದು ಕಲ್ಲನ್ನು ತಗೊಂಡು ಅದರ ಮೇಲೆ ಆ ಬೀಜಗಳ್ನಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪಚ್ ಕರ್ಪೂರವನ್ನು ಹಾಕಿ ಅದರ ಜೊತೆಗೆ ಸ್ವಲ್ಪ ಪುಣುಗನ್ನು ಹಾಕಿ ಆ ಹಾಲನ್ನ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ಕೊಂಡು ತಿಕ್ಕಾಗಿ ನೀವು ನೀಟಾಗಿ ನಿಮಗೆ ಕಾರ್ಯಸಿದ್ಧಿ ಮಂತ್ರಗಳು ಅಥವಾ ಆಂಜನೇಯರ ಮಂತ್ರ ಅಥವಾ ಅಂಜನಾದೇವಿ ಮಂತ್ರ ಈ ಥರ ಮಂತ್ರಗಳನ್ನ ನೀವು ಹೇಳ್ಕೊಂಡು ಹೇಳ್ಕೊಂಡು ಅದನ್ನು ನೀಟಾಗಿ ನೈಸಾಗಿ ಅರ್ದುಬಿಟ್ಟು ಒಂದು ಬೆಳ್ಳಿ ಬಟ್ಲಲ್ಲಿ ಅಥವಾ ಒಂದು ಬೆಳ್ಳಿ ಗ್ಲಾಸಲ್ಲಿ ಅದನ್ನು ಹಾಕ್ಕೋಬೇಕಾಗುತ್ತೆ ನೀವು ಬೆಳ್ಳಿಯಲ್ಲೇ ಇಡಬೇಕು ಇದು ಪ್ರೊಸೀಜರು ಹಾಗಾಗಿ ಹಾಕ್ಕೊಂಡು ಅದರ ನಂತರ ಅದನ್ನು ನೀವು ಹದಿನೈದು ದಿನ ಅಥವಾ ಹದಿನಾರು ದಿನ ಮಂತ್ರವನ್ನು ಹೇಳಿ ಡೈಲಿ ಅದಕ್ಕೆ ಪೂಜೆ ಮಾಡಿ ಮಂತ್ರ ನೂರ ಎಂಟು ಮೇಲೆ ಎಷ್ಟು ಬೇಕಾದರೂ ಹೇಳಿ ಮಂತ್ರಸಿದ್ಧಿಯಿಂದ ಮಾಡಿ ಅದರ ನಂತರ ಡೈಲಿ ನೀವು ಕುಂಕುಮ ಇಡೋ ಥರ ಇಟ್ಕೊಂಡು ಹೋಗ್ಬೋದು ಅಥವಾ ಐಬ್ರೋ ಉಬ್ಬಲ್ಲಿ ನೀವು ಇಟ್ಕೊಂಡು ಹೋಗ್ಬೋದು ಇಟ್ಕೊಂಡು ಹೋಗೋವಾಗ ನಿಮಗೆ ಎಲ್ಲ ಕೆಲಸ ನೀವು ಮಾಡುವಂಥ ಕೆಲಸ ಎಲ್ಲನೂ ಸಕ್ಸಸ್ ಆಗುತ್ತೆ ನಿಮಗೆ ಕಾರ್ಯಸಿದ್ಧಿ ಕೊಡುತ್ತೆ ಧನ ಆಕರ್ಷಣೆ ಕೊಡುತ್ತೆ ಅದರ ಜೊತೆಗೆ ನಿಮಗೆ ವೈರಿಗಳು ಇದ್ದಾರೆ ಅಂತ ಅಂದರೆ ವೈರಿನೂ ಅಷ್ಟೇ ನಿಮಗೆ ಶಾಂತರಾಗಂಥದ್ದು ಅಥವಾ ನಿಮ್ಗೆ ವಶ ಆಗಂಥದ್ದು ಇದರಲ್ಲಿ ಆಗುತ್ತೆ ಮತ್ತು ಸಾಕಷ್ಟು ಜನ ಅಂಜನಾ ಅಂದಿದ ತಕ್ಷಣ ಫಸ್ಟು ನಮಗೆ ಕಾಲ್ ಮಾಡಿ ಕೇಳದೆ ಏನು ಅಂತ ಅಂದರೆ ನಿಮ್ಮಲ್ಲಿ ಸರ್ವಾಂಜನ ಸಿಗುತ್ತಾ ನಿಮ್ಮಲ್ಲಿ ನೋಡುವ ಅಂಜನ ಸಿಗುತ್ತಾ ಅಂತ ನಮ್ಮಲ್ಲಿ ಸರ್ವಾಂಜನ ಆಗಲಿ ನೋಡೋ ಅಂಜನಗಳಾಗಲಿ ಸದ್ಯಕ್ಕೆ ಈಗ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಇರುವಾಗ ನಾವು ನಿಮಗೆ ವೀಡಿಯೋಸ್ ಆಗದಾಗ ಮಾತ್ರ ಸರ್ವಾಂಜನ ಎನ್ಕ್ವೈರಿ ಕಾಲ್ಸ್ ಮಾಡಿ ಆದರೆ ಸರ್ವಾಂಜನ ಎನ್ಕ್ವೈರಿಗಳು ಅಂತ ಅನ್ನೋದಂತೂ ಸಾಕಷ್ಟು ಇರುತ್ತೆ ಬಟ್ಟು ನಾವು ಯಾವ ಅಂಜನ ಕೊಟ್ಟಿರ್ತೀವೋ ಆ ಅಂಜನಾಗ ಮಾತ್ರ ಎನ್ಕ್ವೈರಿ ಮಾಡಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು